ಓಂ ಶ್ರೀ ಮುಕ್ತಿ ಶ್ರೀಮುಕ್ತಿನಾಗಾಯಣ ಮಹಾ ಭುಜಂಗೇಶಾಯದ್ ಸರ್ಪ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಫ್ ಪ್ರಚೋದಯಾತ್ ಆಗಲೇ ಮತ್ತೊಂದು ವಾರಕ್ಕೆ ಕಾಲಿಟ್ಟಾಯಿತು ಹಾಗಾಗಿ ಈ ವಾರದಲ್ಲಿ ಯಾರ ಯಾರ ಭವಿಷ್ಯ ಹೇಗಿರಬಹುದು ಯಾರಿಗೆ ಶುಭವಾಗುತ್ತೆ ಯಾರಿಗೆ ಸಮಸ್ಯೆಗಳಿರುತ್ತೆ ಎಲ್ಲವನ್ನು ಕೂಡ ಒಮ್ಮೆ ಒಂದು ಅವಲೋಕನವನ್ನು ಮಾಡ್ಕೊಂಡು ಬರೋಣ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ ಏಳು ದಿನಗಳ ವಾರ ಭವಿಷ್ಯ ಏನು ಅಂತ ಹನ್ನೆರಡು ರಾಶಿಯವರ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಿ ಬಹಳ ಉತ್ಸಾಹವಾಗಿರ್ತೀರ ತುಂಬ ಲವಲವಿಕೆಯಿಂದ ಕೆಲಸ ಮಾಡ್ತೀರಾ ಮೊದಲು ಎರಡು ದಿವಸ ನಿಮ್ಮನ್ನು ಹಿಡಿಯೋರೇ ಇಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಎರಡೇ ದಿವಸ ಕಳೀತಿದ್ದಾಗೆ ನೆನೆ ಸಾಕಷ್ಟು ಸಮಸ್ಯೆಗಳು ಒಂದು ರೀತಿ ಒಂದರ ಮೇಲೆ ಒಂದು ನಿಮ್ಮನ್ನು ಕಾಡೋದಕ್ಕೆ ಶುರುವಾಗತ್ತೆ ದಿಢೀರಂಥ ಸಾಕಷ್ಟು ವ್ಯತ್ಯಾಸಗಳಾಗತ್ತೆ ಇದರಿಂದ ಬಹಳ ಬೇಗ ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಯಾವುದೇ ರೀತಿಯ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಮೊದಲು ಎರಡು ದಿವಸ ಹೊರತುಪಡಿಸಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳಾಗ್ತಕ್ಕಂಥದ್ದು ಆಸ್ತಿ ವಿಚಾರ ಇರಬಹುದು ಅಥವಾ ಮನೆಯಲ್ಲಿ ಬೇರೆ ಇನ್ಯಾವುದೇ ವಿಚಾರಗಳಿಗೆ ಅನೇಕ ರೀತಿಯ ವಾದಗಳು ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ವಿಚಾರಗಳಲ್ಲಿ ಯಾವುದೇ ನಿರ್ಧಾರವನ್ನು ಈ ವಾರದ ಮಟ್ಟಿಗೆ ತೆಗೆದುಕೊಳ್ಳೋದು ಬೇಡ ಅಷ್ಟೇ ಅಲ್ಲ ನೀವು ಎಲ್ಲಾದರೂ ಹೊರಗಡೆ ಯಾವುದಾದ್ರು ಜಾಗಗಳಿಗೆ ಹೋದರೆ ನೀರಿರುವಂತಹ ಸ್ಥಳಕ್ಕೆ ಹೋದರೆ ಆ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಪರಿಚ ಸ್ಥ ಸ್ಥಳಗಳಲ್ಲಿ ನೀವು ನೀರಿಗೆ ಇಳಿದೇ ಇದ್ದರೆ ಕ್ಷೇಮ ಇಳಿದರೂ ಕೂಡ ತುಂಬ ಜಾಗೃತರಾಗಿರಬೇಕು ಹಾಗಾಗಿ ಈ ಒಂದು ಸಮಸ್ಯೆ ನಿಮ್ಮನ್ನು ಈ ವಾರದ ಮಟ್ಟಿಗೆ ಕಾಡುವಂತೆ ಇದೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲೂ ಮಾಮೂಲಿಯಂತೆ ನಡೀತಾ ಇರುತ್ತೆ ಹೆಚ್ಚಿನ ಯಾವುದೂ ಕೂಡ ಏರುಪೇರುಗಳು ಇರೋದಿಲ್ಲ ಸ್ವಲ್ಪ ಈ ವಾರದಲ್ಲಿ ಶಾಂತಿಯನ್ನು ಕಾಪಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸ್ವಲ್ಪ ಚಿಂತೆಯ ಗೂಡಾಗಿದ್ದೀರಾ ಈ ವಾರದಲ್ಲಿ ತುಂಬ ಆಲೋಚನೆ ಮಾಡಿ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ತಾ ಇದ್ದೀರಾ ಪ್ರಾರಂಭದಲ್ಲಿ ಆದರೆ ಹಿಂದಿನ ವಾರದಿಂದ ಸ್ವಲ್ಪ ಅದೇ ಮುಂದುವರ್ಕೊಂಡು ಬಂದಿದೆ ಆದರೆ ಈ ವಾರದಲ್ಲಿ ಒಂದೆರಡು ದಿವಸಗಳ ನಂತರದಲ್ಲಿ ಬಹಳ ಸಮಾಧಾನಕರವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ವಿಶೇಷವಾಗಿ ನೀವು ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಪ್ರಯತ್ನಕ್ಕೆ ಶುರು ಮಾಡಿದರೆ ಅವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತೆ ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗಾದರೆ ನಿಮ್ಮ ಸಂಬಳಗಳಲ್ಲಿ ಬಡ್ತಿ ಸಿಕ್ಕುವಂತಹ ಯೋಗ ಇದೆ ಆರ್ಥಿಕ ಸ್ಥಿತಿ ಉತ್ತಮವಾಗುವಂತಹ ವಾರ ಇದಾಗಿರುತ್ತೆ ಆದರೆ ಮಾನಸಿಕವಾಗಿ ಸ್ವಲ್ಪ ನೀವು ಚಿಂತೆಯನ್ನು ಮಾಡಿ ಮಾಡಿ ಸ್ವಲ್ಪ ತಲೆನೋವನ್ನು ತಂದುಕೊಳ್ತೀರ ಶಿರೋವೇದನೆ ನಿಮ್ಮನ್ನು ಈ ವಾರದಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಕಾಡುವಂತೆ ಇದೆ ಅದಷ್ಟಕ್ಕಾಗಿ ನೀವು ಸ್ವಲ್ಪ ಸಮಾಧಾನದಿಂದ ಇದ್ದರೆ ಬಹುಶಃ ಅದು ಕೂಡ ನಿಮ್ಮನ್ನು ಕಾಡೋದಿಲ್ಲ ಈಶ್ವರನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಸುಲಭವಾದಂತಹ ಪರಿಹಾರವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ ಇನ್ನು ಯಾರಾದರೂ ಕೂಡ ಈ ಕಲಾತ್ಮಕವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವರು ಆರ್ಟಿಸ್ಟ್ಗಳು ಯಾರಾದರೂ ಇದ್ದರೆ ಅವರಿಗೆ ಒಳ್ಳೆಯ ಉತ್ತೇಜನವೂ ಕೂಡ ಈ ವಾರದಲ್ಲಿ ಸಿಕ್ಕತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭ ಅತ್ಯಂತ ಬೇಸರ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಪತ್ನಿಯರಲ್ಲಿ ವಿರಸ ಹೆಚ್ಚಾಗಿ ಕಂಡುಬರುತ್ತೆ ಮನಸ್ತಾಪಗಳು ಹೆಚ್ಚಾಗಿ ಕಂಡುಬರುತ್ತೆ ಒಬ್ಬರು ಹೇಳಿದ ಮಾತು ಇನ್ನೊಬ್ಬರಿಗೆ ಸಿರಿ ಹೋಗೋದಿಲ್ಲ ಹಾಗಾಗಿ ಒಂದು ರೀತಿಯ ಮನೆಯಲ್ಲಿ ಒಂದು ರೀತಿ ಯಾವಾಗ ವಾದ ವಿವಾದಗಳಾಗಿ ಹೆಂಡಿರಲ್ಲಿ ವಿರಸ ಬರುತ್ತೆ ಮನೆಯ ವಾತಾವರಣವೇ ಬದಲಾಗಿ ಹೋಗುತ್ತೆ ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ನೀವು ಹೆಚ್ಚು ಮಾತುಕತೆಗೆ ಹೋಗದೇ ಇದ್ದರೆ ಯಾರಾದರೂ ಒಬ್ಬರಾದರೂ ಸುಮ್ಮನಿದ್ದರೆ ಇದ್ರೆ ಆವಾಗ ಈ ಒಂದು ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತೆ ಆದರೆ ಮಾತ್ರ ಒಂದೆರಡು ದಿವಸದ ನಂತರದಲ್ಲಿ ನೀವು ಹಿಂದೆಯಿಂದ ಏನು ಯಾವ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಅಧೋಮುಖ ಸ್ಥಿತಿಗೆ ಇಳಿದಿದ್ರಿ ಅವೆಲ್ಲವೂ ಕೂಡ ನಿಧಾನವಾಗಿ ಮೇಲಿಕೆ ಏಳುವಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದರೆ ನಿಮ್ಮ ಔದ್ಯೋಗಿಕ ಕ್ಷೇತ್ರ ಬಹಳ ಉತ್ತಮವಾಗಿ ನಡೆಯುತ್ತೆ ಈ ವಾರದಲ್ಲಿ ಅದರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶುರುವಾಗತ್ತೆ ಅದರಿಂದಾಗಿ ನಿಮಗೆ ಸಾಕಷ್ಟು ಸಮಾಧಾನ ತೃಪ್ತಿ ಎಲ್ಲವೂ ಸಿಕ್ಕುವಂಥದ್ದು ನಿಮ್ಮ ಕೆಲಸವನ್ನು ಗುರುತಿಸುವಂತಹ ಒಂದು ಅವಕಾಶ ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ ಇವೆಲ್ಲವೂ ಇರೋದರಿಂದ ತೃಪ್ತರಾಗಿರ್ತೀರ ವಾರದ ಕೊನೆಯವರೆಗೆ ಸಮಾಧಾನ ಸಂತೃಪ್ತಿ ಎಲ್ಲವೂ ಕೂಡ ನಿಮ್ಮ ಪಾಲಿಗಿದೆ ಸರಿಯಾಗಿ ಬಳಸಿಕೊಳ್ಳಿ ಕಟಕರಾಶಿ ಕಟಕರಾಶಿಯವರಿಗೆ ಸ್ವಲ್ಪ ನಿಮ್ಮ ಒಂದು ಯಾವುದೋ ಒಂದು ಉದ್ಯೋಗ ಇರಬಹುದು ವ್ಯಾಪಾರ ವ್ಯವಹಾರ ಇರಬಹುದು ದಿಢೀರಂಥ ಅದು ಒಂದು ನಷ್ಟದ ಕಡೆಗೆ ನುಗ್ಗಿ ಮನಸ್ಥಿತಿ ತುಂಬ ಬದಲಾವಣೆ ಆಗುತ್ತೆ ಕೇವಲ ಒಂದು ಎರಡು ಮೂರು ದಿವಸದಲ್ಲಿ ಹೇಗೆ ಅಂದರೆ ಈ ಒಂದೆರಡು ಮೂರು ದಿವಸ ಅಂತ ಯಾಕೆ ನಾವು ಈ ರೀತಿ ಒಂದು ಸೂಚನೆಯನ್ನು ಕೊಡ್ತೀವಿ ಅಂದರೆ ಕೆಲವು ಗ್ರಹಗತಿಗಳ ಚಲನವಲನಗಳನ್ನು ಆಧರಿಸಿ ಹೇಳುವಂಥದ್ದು ಈ ಗೋಚಾರ ಫಲ ಹಾಗಾಗಿ ಕೆಲವು ಒಂದೆರಡು ದಿವಸಗಳಲ್ಲಿ ತುಂಬ ಒಂದು ಅಸಮಾಧಾನ ಸ್ಥಿತಿ ನಷ್ಟವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಇವೆಲ್ಲವೂ ನಿರ್ಮಾಣ ಆಗುತ್ತೆ ನೀವು ತುಂಬ ಕುಗ್ಗಿ ಹೋಗ್ತೀರ ಆದರೆ ಕೇವಲ ಎರಡು ಮೂರು ದಿವಸದ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗತ್ತೆ ಸಾಕಷ್ಟು ರೀತಿಯಲ್ಲಿ ನೀವು ಹೊಸ ಹೊಸ ಚಿಂತನೆಯನ್ನು ಮಾಡ್ತೀರಾ ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತೀರಾ ನೀವು ಪಡುವಂತಹ ಕೆಲಸಕ್ಕೆ ಅಂದರೆ ನಿರುದ್ಯೋಗಿಗಳಿರ್ಬೋದು ಅಥವಾ ಕೆಲಸವನ್ನು ಬದಲಾವಣೆ ಮಾಡಬೇಕು ಅನ್ನೋರಿರ್ಬೋದು ಅವರಿಗೆಲ್ರಿಗೂ ಕೂಡ ಉತ್ತಮ ಅವಕಾಶಗಳು ಸಿಕ್ಕತ್ತೆ ಇನ್ನು ಸಿನಿಮಾ ನಟರು ಅಥವಾ ಕಿರುತೆರೆಯ ನಟರಿಗೆ ಸಾಕಷ್ಟು ಜನಗಳಿಗೆ ಕೆಲಸ ಇದ್ರವರೆಗೆ ಇರಲಿಲ್ಲ ಅಂದವರು ಎಲ್ರಿಗೂ ಕೂಡ ಈ ವಾರದಲ್ಲಿ ಹೊಸ ಕೆಲಸಗಳು ಬರುತ್ತೆ ಮತ್ತು ನಿಮ್ಮ ಒಂದು ಸಂಭಾವನೆಯಲ್ಲಿಯೂ ಕೂಡ ಏರು ಆಗುವಂತಹ ಆಗುವಂತಹ ಸಂಭವ ಇದೆ ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಅದೃಷ್ಟದ ಬಾಗಿಲು ತೆಗೀತಾ ಇದೆ ಅಂತಲೇ ಹೇಳಬೇಕಾಗತ್ತೆ ಹಾಗಾಗಿ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ನೋಡುವ ಯೋಗ ಇದೆ ಮತ್ತು ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು ವಸ್ತ್ರ ವಿನ್ಯಾಸವನ್ನು ಮಾಡ್ತಕ್ಕಂಥವ್ರು ಇಂಥವರಿಗೆ ಕೂಡ ಉತ್ತಮವಾದಂತಹ ಬೇಡಿಕೆ ಬರುವಂತೆ ಇದೆ ಆ ನಿಟ್ಟಿನಲ್ಲಿಯೂ ಕೂಡ ಹೆಚ್ಚಿನ ಫಲಗಳನ್ನು ಕಾಣ್ತೀರ ಆದರೆ ಈ ಸಣ್ಣ ಮಕ್ಕಳು ಈ ರಾಶಿಯವರು ಯಾರು ಇರ್ತಾರೆ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದು ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಾಡುವಂತೆ ಇದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಸಮಸ್ಯೆಗಳು ಕಾಣುತ್ತೆ ಮತ್ತು ಈ ನೀವು ಮಾಡ್ತಾ ಇರ್ತಕ್ಕಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿಯೂ ಕೂಡ ಸ್ವಲ್ಪ ಇಳಿಮುಖವಾಗುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮತ್ತು ಕೆಲವು ಸಮಯದಲ್ಲಿ ನೀವು ತುಂಬ ಒಂದು ರೀತಿಯಲ್ಲಿ ಒಂಥರ ಖಿನ್ನತೆಗೆ ಒಳಗಾಗ್ತೀರಾ ತುಂಬ ಬೇಸರವನ್ನು ಮಾಡಿಕೊಳ್ತೀರಾ ಅದರಿಂದಾಗಿ ಮೊದಲೇ ಇಳಿಮುಖವಾಗಿರುವಂತಹ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಮತ್ತಷ್ಟು ಕುಸಿಯುವಂತಹ ಅವಕಾಶಗಳಿರುತ್ತೆ ಹಾಗಾಗಿ ಮೊದಲೊಂದು ಮೂರು ನಾಲ್ಕು ದಿವಸದ ನಂತರ ಇವೆಲ್ಲವೂ ಕೂಡ ಚೇತರಿಕೆಯನ್ನು ಪಡ್ಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನೀವು ಹೆದರಬೇಕಾದಂತಹ ಅವಕಾಶವಿಲ್ಲ ಮತ್ತು ಈ ಒಂದು ಯಾರು ಉಪನ್ಯಾಸಕರಿರ್ತಾರೆ ಈ ರಾಶಿಯಲ್ಲಿರೋರು ಅಂಥವರಿಗೆ ಸ್ವಲ್ಪ ಸದ್ಯದ ಮಟ್ಟಿನಲ್ಲಿ ನಿಮಗೆ ಸಾಕಷ್ಟು ರೀತಿಯ ಬೇಸರ ಆಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಅನಾನುಕೂಲತೆಗಳು ಒದಗಿರೋದ್ರಿಂದ ತುಂಬ ಆ ಭಾಗದ ಜನರು ಕೂಡ ಸ್ವಲ್ಪ ನೀವು ಮನಸ್ಥಿತಿಯನ್ನು ಕಾಯ್ದುಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಒಟ್ಟಾರೆ ಹೇಳುವಾಗ ಈ ಸಿಂಹರಾಶಿಯವರು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂತಹ ವಾರವಾಗಿರುತ್ತೆ ಹಾಗಾಗಿ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಇದರಿಂದಾಗಿ ನೀವೇನು ಮಾಡಬೇಕು ಈ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ನಿಮ್ಮ ವ್ಯವಹಾರವೂ ಉತ್ತಮವಾಗಬೇಕು ಅನ್ನುವಾಗ ನೀವು ಈ ಶಿವ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸಿ ಅದರಲ್ಲೂ ಒಂದು ಉದಾಹರಣೆಯಷ್ಟು ತೀರ್ಥವನ್ನು ತೆಗೆದುಕೊಂಡು ಬರೋದರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳು ನಿಮಗೆ ಉಂಟಾಗುತ್ತೆ ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಒಂದು ರೀತಿಯ ವಿಶೇಷವಾದ ವಾರ ಅಂತ ಹೇಳಬೇಕು ಮನೆಯಲ್ಲಿ ಗಂಡ ಹೆಂಡಿರಲ್ಲಿ ಸಾಕಷ್ಟು ರೀತಿಯ ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಇರುತ್ತೆ ಬಹಳ ಒಂದು ರೀತಿ ಖುಷಿ ಖುಷಿಯಾಗಿರ್ತಕ್ಕಂತಹ ವಾತಾವರಣ ಮನೆಯಲ್ಲಿ ಎಲ್ಲರೂ ಒಂದು ರೀತಿ ಸಂಭ್ರಮದಲ್ಲಿ ಇರತಕ್ಕಂಥದ್ದು ಮನೆಯ ಸ್ಥಿತಿಯಲ್ಲಿ ಏನೋ ಒಂದು ವ್ಯತ್ಯಾಸ ಕಂಡುಬರುತ್ತೆ ಇದಕ್ಕೆಲ್ಲವೂ ಕೂಡ ಏನು ಕಾರಣ ಯಾವುದೋ ಒಂದು ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಸಂಚಲನವಾಗೋದು ಇದಕ್ಕೆಲ್ಲ ಕಾರಣವಾಗುತ್ತೆ ಮತ್ತು ನೀವು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಮನಸ್ಸನ್ನು ಬದಲಾಯಿಸ್ತೀರಾ ಅದಕ್ಕೆ ಅವಕಾಶಗಳು ಪೂರೈಕೆಯಾಗಿ ಬರುತ್ತೆ ಬೇಕಾಗುವಂತಹ ಸಾಲದ ಸೌಲಭ್ಯವೂ ಬೇಕು ಅಂದರೆ ಸುಲಭವಾಗಿ ಸಿಕ್ಕತ್ತೆ ಮತ್ತು ಪಾಲುದಾರಿಕೆಯಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅಥವಾ ಆಗಲೇ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇರೋವ್ರಿಗಾದರೂ ಕೂಡ ಅಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ಕಾಣುವಂತಹ ವಾರ ಇದಾಗಿರುತ್ತೆ ಈ ರೀತಿ ನಾನಾ ರೀತಿಯಲ್ಲಿ ನಿಮಗೆ ಉತ್ತಮವಾದ ಬೆಳವಣಿಗೆಗಳು ಈ ವಾರದಲ್ಲಿ ಕಂಡು ಇದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ನೋಡ್ತೀರಾ ಬಹಳ ನೆಮ್ಮದಿಯಾಗಿ ಇರುವಂತಹ ವಾರವಾಗಿದೆ ಹಾಗಾಗಿ ಹೆಚ್ಚಿನ ಒಂದು ಸಂತೋಷವನ್ನು ಕಾಣುವಂತಹ ವಾರ ಇದರ ಜೊತೆಗೆ ನೀವೇನಾದರೂ ಈ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಒಂದು ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಫಲವನ್ನು ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಬಹಳ ಒಂಥರ ಅನ್ಯಮನಸ್ಕರಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಒಂದು ಎರಡು ಮೂರು ದಿವಸದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ ನಿಮ್ಮ ಜೀವನದ ಧ್ಯೇಯ ಅಂತ ಅಂದ್ಕೊಂಡಿರುವಂತಹ ಯಾವುದೋ ಒಂದು ಕೆಲಸ ಒಳ್ಳೆಯ ಗುರಿ ಮುಟ್ಟುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಕಂಡುಬರುತ್ತೆ ಅದಕ್ಕೆ ಬೇಕಾಗುವಂತಹ ಹಣದ ಪೂರೈಕೆಯು ಹರಿದು ಬರುತ್ತೆ ಕೆಲವೊಮ್ಮೆ ನೋಡಿ ಎಷ್ಟು ಪ್ರಯತ್ನ ಪಟ್ಟರು ಯಾವ ಕಡೆಯಿಂದಲೂ ಹಣದ ಸೌಲಭ್ಯ ಸಿಕ್ಕೋದೇ ಇಲ್ಲ ಆದರೆ ಕೆಲವೊಮ್ಮೆ ತಾನಾಗಿಯೇ ಹರಿದು ಬರುತ್ತೆ ಅಂತಹ ಅವಕಾಶ ಈ ರಾಶಿಯವರಿಗೆ ಈ ವಾರದಲ್ಲಿ ಸಿಕ್ಕುವಂತೆ ಇದೆ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ಗುರುತಿಸಿ ನಿಮಗೆ ಒಂದು ಉನ್ನತ ಉನ್ನತ ಮಟ್ಟದ ಒಂದು ಸ್ಥಾನಮಾನಗಳು ಕೂಡ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಆರೋಗ್ಯದಲ್ಲಿ ಒಂದೆರಡು ಸಣ್ಣ ಪುಟ್ಟ ಬದಲಾವಣೆಯನ್ನು ಬಿಟ್ಟರೆ ಮತ್ತೇನು ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ ಆದರೂ ಕೂಡ ನೀವು ವೈದ್ಯರಲ್ಲಿಗೆ ಹೋಗಿ ತಪಾಸಣೆಯನ್ನು ಮಾಡಿಕೊಳ್ತೀರಾ ಮಾಡಿಕೊಂಡಾಗ ಏನೂ ಇಲ್ಲ ಎಲ್ಲವೂ ಸರಿಯಾಗಿದೆ ಅಂದಾಗ ತುಂಬ ಸಮಾಧಾನದ ಪರಿಸ್ಥಿತಿಯಲ್ಲಿ ಕೂಡ ಇರ್ತೀರ ಹಾಗಾಗಿ ಈ ವಾರ ನಿಮಗೂ ಕೂಡ ಶುಭವಾರ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎಲ್ಲ ವಿಚಾರದಲ್ಲಿಯೂ ಸಮಸ್ಯೆಗಳು ಮನೆಯಲ್ಲಿಯೂ ವಾದ ವಿವಾದಗಳು ಅಣ್ಣ ತಮ್ಮಂದಿರಲ್ಲಿ ಆಸ್ತಿಯ ವಿಚಾರವಾಗಿ ಹೆಚ್ಚಿನ ಮಾತುಕತೆಗಳು ಬರ್ತಕ್ಕಂಥದ್ದು ಇವೆಲ್ಲದರಿಂದ ತುಂಬ ಒಂದು ರೀತಿಯ ಬೇಸರದ ವಾರ ಇದು ಅಂತ ಅನ್ನಿಸುವಂತೆ ಇರುತ್ತೆ ಆದರೆ ತದನಂತರದ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಹಾಗಾಗಿ ವಾರದ ಪ್ರಾರಂಭದಲ್ಲಿ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋದು ತೀರ್ಮಾನಕ್ಕೆ ಬರೋದು ಈ ರೀತಿ ಮಾಡೋದು ಬೇಡ ಆದರೆ ನಿಮ್ಮ ಒಂದು ಎರಡು ಮೂರು ದಿವಸದ ಶಾಂತಿಯಿಂದ ಇದ್ದದ್ದೇ ಆದರೆ ಇದಕ್ಕೆ ನಿಮಗೆ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲವನ್ನು ಕಾಣುವಂತಹ ಯೋಗ ಸಿಕ್ಕತ್ತೆ ಅದಕ್ಕಾಗಿ ನೀವೇನು ಮಾಡಬೇಕು ಕೇವಲ ಕೆಲವು ದಿವಸಗಳ ಮಟ್ಟಿಗೆ ತಾಳ್ಮೆಯಿಂದ ಇರಬೇಕಾಗತ್ತೆ ಕೆಲವೊಮ್ಮೆ ನಮ್ಮ ನಡವಳಿಕೆಗಳು ಕೂಡ ನಮ್ಮ ಜೀವನಕ್ಕೆ ಒಂದು ಬುನಾದಿಯನ್ನು ಕೊಡುತ್ತೆ ಕೆಲವೊಮ್ಮೆ ಶಾಂತಿಯಿಂದ ವರ್ತಿಸೋದರಿಂದ ಅನುಕೂಲವಾಗುತ್ತೆ ಕೆಲವೊಮ್ಮೆ ತಾಳ್ಮೆಯಿಂದ ವರ್ತಿಸೋದರಿಂದ ಅನುಕೂಲವಾಗುತ್ತೆ ಕೆಲವೊಮ್ಮೆ ಈ ಸಿಟ್ಟು ಕೋಪ ತಾಪಗಳಿಂದ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ತುಂಬ ತೊಂದರೆಗೆ ಈಡು ಮಾಡುತ್ತೆ ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ತಾಳ್ಮೆಯ ಅವಶ್ಯಕತೆ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದು ಆದರೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಔದ್ಯೋಗಿಕ ಕ್ಷೇತ್ರ ಉನ್ನತ ಮಟ್ಟವನ್ನು ನೋಡುವಂತೆ ಇದೆ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಈ ರಾಶಿಯವರು ಇರ್ತೀರ ನಿಮಗೆ ಕೆಲವೇ ದಿವಸಗಳಲ್ಲಿ ಉತ್ತಮವಾದಂತಹ ಒಂದು ಅವಕಾಶಗಳು ಒದಗಿ ಬರುವ ಎಲ್ಲ ಲಕ್ಷಣವೂ ಇದೆ ಅದಕ್ಕಾಗಿ ನೀವು ಸ್ವಲ್ಪ ಕಾಯಬೇಕು ಅಷ್ಟನ್ನೇನೆ ಅದಷ್ಟನ್ನು ಹೊರತುಪಡಿಸಿದರೆ ವೃಶ್ಚಿಕ ರಾಶಿಯವರಿಗೆ ಸಮಯ ಚೆನ್ನಾಗಿ ಇದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ತಾ ಇದೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಯು ಕೂಡ ನಿಮ್ಮನ್ನು ಕೂಡ ಕಾಡುವಂತೆ ಇದೆ ಹಾಗಾಗಿ ನೀವು ಸ್ವಲ್ಪ ಆಗ್ಗಿಂದಾಗ್ಗೆ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳನ್ನು ಮಾಡಿಕೊಂಡಿದ್ದೆ ಆದರೆ ಅದು ಉಲ್ಬಣಾವಸ್ಥೆಯನ್ನು ತಲುಪೋದಿಲ್ಲ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಸ್ವಲ್ಪ ಫಲಪ್ರದವಾಗಿದೆ ಅಂತಲೇ ಹೇಳಬಹುದಾಗಿದೆ ಅದರಲ್ಲೂ ಕೂಡ ಈ ರಾಶಿಯ ಇಂಜಿನಿಯರ್ಸ್ ಯಾರಿರ್ತಾರೆ ಅವರಿಗೆ ಹೊಸದಾದ ಒಂದು ವೇತನ ಪಟ್ಟಿ ಸಿದ್ಧ ಆಗುವಂತಹ ಅವಕಾಶ ಇದೆ ಹಾಗಾಗಿ ನಿಮಗೆ ಉತ್ತಮವಾದಂತಹ ಆರ್ಥಿಕ ಸ್ಥಿತಿ ಬರುವಂತಹ ಎಲ್ಲ ಲಕ್ಷಣವೂ ಇದೆ ಬರೀ ಇಂಜಿನಿಯರ್ಸ್ ಅಷ್ಟೇ ಅಲ್ಲ ಬೇರೆ ಉದ್ಯೋಗದಲ್ಲಿರ್ತಕ್ಕಂಥವರು ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಸಿಕ್ಕುವಂತಹ ಅವಕಾಶ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು ಇನ್ನು ಯಾರೆಲ್ಲ ಮದುವೆ ಆಗಿಲ್ಲ ಅಂತ ಯುವಕ ಯುವತಿಯರು ಈ ರಾಶಿಯವರು ಇರ್ತೀರ ಅವರಿಗೆ ವಿವಾಹ ಭಾಗ್ಯ ಅಂದರೆ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂತಹ ವಾರವೂ ಕೂಡ ಇದೇ ಆಗಿದೆ ಅಷ್ಟೇ ಅಲ್ಲ ಈ ಒಂದು ರಾಶಿಯಲ್ಲಿರುವಂತಹ ಕಲಾವಿದರು ಯಾರಿರ್ತಾರೆ ಅವರಿಗೆ ಒಳ್ಳೆಯ ಸಂಭಾವನೆ ಕೊಟ್ಟು ಕೆಲಸವನ್ನು ಕೊಡುವಂತಹ ಕರೆಯುವಂತಹ ಒಂದು ಅವಕಾಶಗಳು ಒದಗಿ ಬರುತ್ತೆ ಹಾಗಾಗಿ ಧನುಸು ರಾಶಿಯವರಿಗೆ ಒಂದು ರೀತಿಯ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವಂತಹ ವಾರ ಇದಾಗಿದೆ ಅವರ ಅನೇಕ ದಿನದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವೂ ಕಾಣುವಂತೆ ಇದೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಇದ್ದವರೇ ಇದ್ದದ್ದಾದರೆ ಅವರಿಗೂ ಕೂಡ ಗುಣಮುಖರಾಗುವಂತಹ ಅವಕಾಶಗಳಿದೆ ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಾ ಇದೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರ ಆರ್ಥಿಕ ಸ್ಥಿತಿ ಇದ್ದಕ್ಕಿದ್ದಾಗೆ ಕುಸಿತು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮನೆಯಲ್ಲಿ ಆಸ್ತಿಯ ವಿಚಾರವಾಗಿ ಅನೇಕ ರೀತಿಯ ವಾದಗಳು ನಡೆಯುವಂಥದ್ದು ಆಸ್ತಿ ಕೈಬಿಟ್ಟು ಹೋಗುವಂತಹ ಪ್ರಸಂಗಗಳು ಬರುವಂಥದ್ದು ಈ ರೀತಿಯಲ್ಲಿ ಅವಕಾಶಗಳಿದೆ ಹತ್ತು ರೂಪಾಯಿಯಲ್ಲಿ ಆಗಬೇಕಾದಂತಹ ಕೆಲಸಕ್ಕೆ ನೂರು ರೂಪಾಯಿ ಖರ್ಚು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸ್ಥಿತಿ ಕೂಡ ಈ ವಾರದಲ್ಲಿ ಕಂಡುಬರುತ್ತೆ ಹಾಗಾಗಿ ನೀವು ಯಾವುದೇ ನಿರ್ಧಾರವನ್ನು ಕೂಡ ಈ ವಾರದಲ್ಲಿ ತೆಗೆದುಕೊಳ್ಳೋದು ಸೂಕ್ತವಲ್ಲ ಕೆಲವು ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಬದಲಾವಣೆಯನ್ನು ಕೂಡ ಈಗ ಮಾಡೋದು ಬೇಡ ಕೆಲವೊಮ್ಮೆ ಇರುವಂತಹ ಉದ್ಯೋಗವನ್ನು ಬಿಟ್ಟು ಬಿಡೋಣ ಪಾವ ಬಿಟ್ಟು ಹೊಡಗೋಣ ನಮಗೆ ಕೆಲಸನೇ ಬೇಡ ಅಂತ ಮನಸ್ಥಿತಿ ನಿಮಗೆ ಬಂದುಬಿಡುತ್ತೆ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕೆಲಸವನ್ನು ಬಿಡುವಂತಹ ನಿರ್ಧಾರವನ್ನು ಈಗ ಮಾಡಬೇಡಿ ಇದಕ್ಕೆ ಸಕಾಲವಲ್ಲ ಯಾಕೆಂದರೆ ನಿಮಗೆ ಇವಾಗ ಈ ಕೆಲಸ ಬಿಟ್ಟರೂ ಕೂಡ ಮತ್ತೊಂದು ಕೆಲಸ ಸಿಕ್ಕುವ ಯಾವ ಲಕ್ಷಣವೂ ಇಲ್ಲ ಹಾಗಾಗಿ ನಿಮ್ಮ ಒಂದು ಗ್ರಹಗತಿಗಳು ಸರಿ ಇಲ್ಲದೆ ಇರುವಾಗ ಯಾವುದೇ ರೀತಿಯ ಬದಲಾವಣೆಯನ್ನು ಪ್ರಯತ್ನವನ್ನು ಮಾಡೋದು ಬೇಡ ಇರುವ ಕೆಲಸದಲ್ಲಿಯೇ ಮುಂದುವರಿಯಿರಿ ಮಾಡ್ತಾ ಇರುವಂತಹ ಒಂದು ವ್ಯಾಪಾರ ವ್ಯವಹಾರವನ್ನೇ ಮುಂದುವರಿಸಿ ತಕ್ಷಣಕ್ಕೆ ಅದು ಹೇಗೇಗಿದೆಯೋ ಹಾಗಾಗಿ ಇದ್ರೇ ಕ್ಷೇಮ ಯಾವುದೇ ರೀತಿಯ ಒಂದು ಬದಲಾವಣೆಗೂ ಇದು ಸಕಾಲವಲ್ಲ ಮತ್ತು ಯಾರೊಡನೆಯೂ ಕೂಡ ಪಾರ್ಟ್ನರ್ಶಿಪ್ ಕೆಲಸವನ್ನು ನೀವು ಒಪ್ಪಿಕೊಳ್ಳೋದು ಬೇಡ ಅದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂತಹ ಲಕ್ಷಣಗಳಿದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಕೂಡ ಸಾಕಷ್ಟು ಏರುಪೇರಾಗುವಂತಹ ಸಮಸ್ಯೆಗಳು ಬರುತ್ತೆ ಹಾಗಾಗಿ ನೀವು ಕಾಲಕಾಲಕ್ಕೆ ನೀವು ತಪಾಸಣೆಯನ್ನು ಮಾಡಿಕೊಂಡು ಸೂಕ್ತವಾದ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗತ್ತೆ ಇದೆಲ್ಲದರ ಜೊತೆಗೆ ನೀವು ಯಾವುದಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ಕೊಟ್ಟು ನೀವು ಅಲ್ಲೊಂದು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ದೀಪವನ್ನು ಹಚ್ಚೋದಕ್ಕೆ ಎಣ್ಣೆಯನ್ನು ಕೊಟ್ಟು ಒಂಬತ್ತು ವಾರಗಳ ಕಾಲ ಕೊಡ್ತಾ ಬಂದಿದ್ದೆ ಆದರೆ ನಿಮ್ಮ ಸಮಸ್ಯೆಗಳಿಗೆ ಸ್ವಲ್ಪ ಕಡಿವಾಣ ಹಾಕೋದಿಕ್ಕೆ ಸಾಧ್ಯವಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಿ ನೀವು ಅಷ್ಟೇ ಕೆಲಸದಲ್ಲಿ ಬಹಳ ಹಿನ್ನಡೆ ಆಗುತ್ತೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸಹೋದ್ಯೋಗಿಗಳಿಂದ ತುಂಬ ಕಿರಿಕಿರಿ ಆಗೋದು ಏನೋ ಒಂದು ತೊಂದರೆಯನ್ನು ಮಾಡಿ ನಿಮ್ಮನ್ನು ಇಲ್ಲಿಂದ ಓಡಿಸಬೇಕು ಅಂತ ಪ್ರಯತ್ನ ಪಡುವಂತಹ ಅವಕಾಶ ಇದೆ ನೀವು ಬಿಟ್ಟು ಹೋಗೋದಿಕ್ಕೂ ಕೂಡ ತಯಾರಾಗಿರ್ತೀರ ಆದರೆ ಇವೆಲ್ಲವೂ ಕೂಡ ಈ ವಾರದ ಪ್ರಾರಂಭದ ಒಂದು ಎರಡು ಮೂರು ದಿವಸಗಳವರೆಗೆ ಮಾತ್ರ ಅದೇ ಜಾಗದಲ್ಲಿಯೇ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಬಡ್ತಿ ಸಿಕ್ಕುವಂತಹ ಎಲ್ಲ ಲಕ್ಷಣವೂ ಇದೆ ಹಾಗಾಗಿ ಈ ಬರುವಂತಹ ಈ ಕಿರಿಕಿರಿಗಳನ್ನು ಸಮಾಧಾನವಾಗಿ ಎದುರಿಸಬೇಕಾಗತ್ತೆ ಯಾರೊಡನೆಯೂ ಕೂಡ ಹೆಚ್ಚಾಗಿ ಮಾತನಾಡಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳದೆ ಇದ್ದರೆ ತುಂಬ ಉತ್ತಮವಾಗುತ್ತೆ ನಂತರದ ದಿನಗಳಲ್ಲಿ ವಿದೇಶಿ ವಿನಿಮಯ ಮಾಡ್ತಕ್ಕಂತಹ ಯಾವುದೋ ಕಂಪೆನಿಗಳಲ್ಲಿ ಉತ್ತಮವಾದಂತಹ ಔದ್ಯೋಗಿಕ ಅವಕಾಶ ಒದಗಿ ಬರುತ್ತೆ ಆಗ ಅದನ್ನು ಒಪ್ಪಿಕೊಂಡು ಈ ಜಾಗವನ್ನು ಬಿಡುವಂತಹ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ ಆಸ್ತಿ ವಿಚಾರವಾಗಿ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೊಸ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಮನೆ ಸೈಟು ಈ ಥರದೆಲ್ಲ ನೀವು ಕೊಂಡುಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತೀರ ಅದಕ್ಕೂ ಕೂಡ ಸ್ವಲ್ಪ ಕಾಲ ಅಷ್ಟೊಂದು ಪಕ್ವವಾಗಿಲ್ಲ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿಯೂ ಇರಬೇಕು ಕಾನೂನು ಸಲಹೆಗೆ ಸರಿಯಾದ ಒಂದು ವ್ಯಕ್ತಿಗಳನ್ನು ನೀವು ಸಂಪರ್ಕವನ್ನು ಕೂಡ ಈ ವಾರದಲ್ಲಿ ಮಾಡಬೇಕಾಗತ್ತೆ ಆದರೆ ನಿಮ್ಮ ಮೊದಲೆರಡು ಮೂರು ದಿವಸ ಇದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ವಾರಾಂತ್ಯಕ್ಕೆ ತನ್ನಷ್ಟಕ್ಕೆ ತಾನೇ ಪರಿಹಾರವಾಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ಈ ವಾರದಲ್ಲಿ ಸಮಸ್ಯೆಗಳೂ ಇದೆ ಉತ್ತಮ ಫಲಗಳನ್ನು ಇದೆ ಯಾರು ಸ್ತ್ರೀಯರು ಮಧುಮೇಹಗಳಿರ್ತಾರೆ ಅಂಥವರಿಗೆಲ್ಲ ಸಮಸ್ಯೆ ಉಲ್ಬಣವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾರೆಲ್ಲರನ್ನೂ ಕೂಡ ಸ್ವತಃ ಉದ್ಯೋಗ ಮಾಡ್ತಾರೆ ಅಂಥವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗುವಂತೆ ಇದೆ ಯಾರೆಲ್ಲ ಕಲಾವಿದರು ಈ ಒಂದು ಈ ರಾಶಿಯವರು ಇರ್ತಾರೆ ಅಂಥವರಿಗೆ ಸ್ವಲ್ಪ ಅವರ ಒಂದು ಕೆಲಸ ಕಾರ್ಯಗಳು ಸ್ಥಗಿತವಾಗುವಂತಹ ಅವಕಾಶಗಳು ಒದಗಿ ಬರುವಂತೆ ಇದೆ ಇನ್ನು ಕ್ರೀಡಾಪಟುಗಳು ಯಾರು ಇರ್ತಾರೆ ಈ ಒಂದು ರಾಶಿಯವರು ಅವರಿಗೆ ಸ್ವಲ್ಪ ಸಮಯದಲ್ಲಿ ತುಂಬ ಬದಲಾವಣೆ ಏನೂ ಆಗೋದಿಲ್ಲ ಆದರೆ ಕೆಲವೇ ದಿವಸಗಳಲ್ಲಿ ಅವರನ್ನು ಗುರುತಿಸುವಂತಹ ಕೆಲಸ ಹತ್ತಿರದಲ್ಲಿಯೇ ಆಗುವ ಎಲ್ಲ ಲಕ್ಷಣ ಇದೆ ಸ್ವಲ್ಪ ಸಮಯಕ್ಕೆ ನೀವು ಕಾಯಬೇಕಾಗತ್ತೆ ವಿದ್ಯಾರ್ಥಿಗಳು ಯಾರಾದರೂ ಸ್ನಾತಕೋತ್ತರ ಪದವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದರೆ ಅಂದರೆ ಮಾಸ್ಟರ್ ಡಿಗ್ರೀಸ್ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದರೆ ನಿಮಗೆ ಉತ್ತಮವಾದ ಅವಕಾಶಗಳು ಬರುತ್ತೆ ನೀವು ಆ ನಿಟ್ಟಿನಲ್ಲಿ ವ್ಯವಹಾರವನ್ನು ಮಾಡಬಹುದಾಗಿದೆ ಒಟ್ಟಾರೆ ಹೇಳುವಾಗ ಈ ಮೀನರಾಶಿಯವರಿಗೆ ಕೆಲವು ಉತ್ತಮ ಫಲಗಳೇ ಹೆಚ್ಚಾಗಿ ಕಂಡುಬರುತ್ತೆ ಒಂದೆರಡು ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಿದೆ ಅದನ್ನು ನೀವು ಸ್ವಲ್ಪ ಗಮನವಾಗಿ ನೋಡ್ಕೊಳ್ಬೇಕಾಗತ್ತೆ ಅಷ್ಟನ್ನು ಹೊರತುಪಡಿಸಿದರೆ ವಾರ ಚೆನ್ನಾಗಿಯೇ ಇದೆ ಇವೆಲ್ಲವೂ ಕೂಡ ಈ ಹನ್ನೆರಡು ರಾಶಿಯ ಫಲಾಫಲಗಳು ಯಾವುದು ಹೇಗಾದರೂ ಇರಲಿ ನಾವು ನಮ್ಮ ನಿಷ್ಠೆಯನ್ನು ಬಿಡಬಾರ್ದು ಯಾವಾಗಲೂ ಕೂಡ ಎಂಥದೇ ಸಮಸ್ಯೆ ಬಂದರೂ ಕಾಯುವವನೊಬ್ಬ ಇದ್ದೇ ಇದ್ದಾನೆ ಅವನಲ್ಲಿ ನಂಬಿಕೆಯನ್ನು ಇಡಬೇಕು ವಿಶ್ವಾಸವನ್ನು ಇಡಬೇಕು ಖಂಡಿತವಾಗಿಯೂ ಬಂತು ಬರುವಂತಹ ಅನೇಕ ಸಮಸ್ಯೆಗಳು ಸುಲಭವಾಗಿ ಮಂಜಿನಂತೆ ಕರಗಿ ಹೋಗೋದಿಕ್ಕೆ ಸಾಧ್ಯವಾಗತ್ತೆ ಬೆಳಗಾಗಿ ಎದ್ದ ತಕ್ಷಣ ಒಂದು ಗುರುವಿನ ಪ್ರಾರ್ಥನೆ ಒಂದು ಕುಲದೇವತೆಯ ಪ್ರಾರ್ಥನೆ ಎರಡನ್ನೂ ಕೂಡ ನಾವು ಕನಿಷ್ಠ ಪಕ್ಷ ಮಾಡಿ ನಂತರದಲ್ಲಿ ನವಗ್ರಹದ ಒಂದು ಸ್ತೋತ್ರವನ್ನಾದರೂ ಕೂಡ ಪಠನ ಮಾಡಿಕೊಂಡು ಮನೆಯಿಂದ ಆಚೆ ಹೋಗೋದ್ರಿಂದ ಅನೇಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತೆ ನಮಸ್ತೆ ಸಮಸ್ತ ಎಲ್ಲರಿಗೂ ಶುಭವಾಗಲಿ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ